ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಮಾನ್ಯರೇ, ಅಧಿಕಾರ ಸಿಕ್ಕಿದೆ ಅಂತ ತನ್ನ 4 ತಲೆಮಾರಿನವರೆಗೂ ಆಸ್ತಿ ಸಂಪಾದನೆ ಮಾಡುವ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಸ್ವಾರ್ಥತೆ ತುಂಬಿರುವ ಈ ಜಗತ್ತಿನಲ್ಲೇ ಸದಾ ಪ್ರಜೆಗಳ ಏಳಿಗೆಗಾಗಿ ಶ್ರಮಿಸಿದ ನಮ್ಮ ಮೈಸೂರಿನ ಒಡೆಯ, ಅಭಿವೃದ್ಧಿಗಳ ಹರಿಕಾರ, ಅದ್ಭುತ ಆಡಳಿತಗಾರ, ಹಲವಾರು ಪ್ರಪ್ರಥಮಗಳ ಸರದಾರ ನಾಲ್ವಡೆ ಕೃಷ್ಣರಾಜ ಒಡೆಯರ ಅಮೋಘ ಸಾಧನೆಗಳನ್ನ, ಅವರ ರೋಚಕ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೂಡಿದ್ದನ್ನ ಮರಿಬೇಡಿ. 1894 ಡಿಸೆಂಬರ್ 28 ಅವರ ತಂದೆ ಮಹಾರಾಜ ಚಾಮರಾಜೇಂದ್ರ ಒಡೆಯರ ಮರಣದ ನಂತರ ಇನ್ನು 11 ವರ್ಷದ ಬಾಲಕ ಕೃಷ್ಣರಾಜ ಒಡೆಯರು 1895 ಫೆಬ್ರವರಿ 1 ಸಿಂಹಾಸನವನ್ನ ಏರ್ತಾರೆ. ಕೃಷ್ಣರಾಜ ಒಡೆಯರು ದೇಶದ ಆಗಿನ ಸಮಯದ 2ನೇ ಶ್ರೀಮಂತ ರಾಜ. ಇವತ್ತು ಮೈಸೂರಿನ ಅಕ್ಕಪಕ್ಕದ ಎಲ್ಲಾ ಜಿಲ್ಲೆಗಳು ನೀರಿನ ವಿಷಯದಲ್ಲಿ ಸಮೃದ್ಧವಾಗಿದ್ದಾವೆ ಅಂದ್ರೆ ಅದಕ್ಕೆಲ್ಲ ಕಾರಣ KRS ಅಣೆಕಟ್ಟು, ಹಾಗೆ ಅದರ ನಿರ್ಮಾತೃ ಕೃಷ್ಣರಾಜ ಒಡೆಯರು. ಅವರ ಸಾಧನೆಯನ್ನ ಹೇಳುತ್ತಾ ಹೋದ್ರೆ ಈ ಒಂದು ವಿಡಿಯೋನೇ ಸಾಕಾಗಲ್ಲ. ಆದ್ದರಿಂದ ಚಿಕ್ಕದಾಗಿ ಹೇಳ್ತೀನಿ ನೋಡಿ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಅಣೆಕಟ್ಟು, ಬೆಂಗಳೂರಿನ ಮಹಾರಾಣಿ ಕಾಲೇಜು ಸ್ಥಾಪನೆ, ಬೆಂಗಳೂರಿನ ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರಿನ ಮಿಂಟೋ ಆಸ್ಪತ್ರೆ, ಹಾಗೆ ಬೆಂಗಳೂರಿನ KR ಮಾರುಕಟ್ಟೆ, ಬನಾರಸ್ ಹಿಂದೂ ಮಹಾವಿದ್ಯಾಲಯ, ಬೆಂಗಳೂರಿನ ಇಂಡಿಯನ್ ವಿಜ್ಞಾನದ ಕಾಲೇಜು, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ, ಚಿತ್ರದುರ್ಗದ ವಾಣಿ ವಿಲಾಸ ಅಣೆಕಟ್ಟು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನ ಕೃಷ್ಣರಾಜ ಒಡೆಯರು ಮಾಡ್ತಾರೆ. ಬೆಂಗಳೂರಿನ ವಿಶ್ವವಿದ್ಯಾಲಯವನ್ನ, ಮೈಸೂರಿನ ಯುವರಾಜ ಕಾಲೇಜನ್ನ, ಹಾಗೂ ಮೈಸೂರು ರಾಜ್ಯ ರೈಲ್ವೆಯನ್ನ ಆವತ್ತಿನ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ. ಮೈಸೂರಿನ ಮೆಡಿಕಲ್ ಕಾಲೇಜು, ಬೆಂಗಳೂರಿನ ಟೌನ್ ಹಾಲ್, ವಾಣಿ ವಿಲಾಸ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮಂಡ್ಯದ ಜಿಲ್ಲೆಯನ್ನ ರಚನೆ ಮಾಡ್ತಾರೆ. ದೇಶದಲ್ಲೇ ಮೊಟ್ಟ ಮೊದಲಿಗೆ ರಸ್ತೆಗಳಿಗೆ ದಾರಿ ದೀಪವನ್ನ ಅಳವಡಿಕೆ ಮಾಡ್ತಾರೆ. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಸ್ಥಾಪನೆ, ಸೈಂಟ್ ಫಿಲೋಮಿನಾ ಚರ್ಚ್ ಸ್ಥಾಪನೆ, ಲಲಿತ ಮಹಲ್ ಪ್ಯಾಲೇಸ್ ನ ಸ್ಥಾಪನೆ, ಹಿರೇಭಾಸ್ಕರ ಅಣೆಕಟ್ಟು ಶರಾವತಿ ನದಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಹಾಗೂ ವಿಧವಾ ಹುಡುಗಿಯರಿಗೆ ಸ್ಕಾಲರ್ಶಿಪ್ ಅನ್ನ ವಿತರಣೆ ಮಾಡ್ತಾರೆ. ಆಗಿನ ಕಾಲದಲ್ಲೇ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಿ ವಿಶ್ವೇಶ್ವರಯ್ಯ ಕಾಲುವೆಯನ್ನ ಸ್ಥಾಪನೆ ಮಾಡಿ ಮೈಸೂರು ರೆಸಿಡೆನ್ಸಿಯಲ್ ಕೃಷಿ ಶಾಲೆಯನ್ನ ಸ್ಥಾಪನೆ ಮಾಡಿ ಮೈಸೂರು ಸೋಷಿಯಲ್ ಪ್ರೋಗ್ರೆಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, ಭದ್ರಾವತಿಯ ವುಡ್ ಡಿಸ್ಟಿಲೇಷನ್ ಫ್ಯಾಕ್ಟರಿ ಹಾಗೂ ಮೈಸೂರು ಕ್ರೋಮ್ ಮತ್ತು ಟ್ಯಾನಿಂಗ್ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜು, ಕೃಷ್ಣರಾಜನಗರ ಟೌನ್ ಸ್ಥಾಪನೆ ಹಾಗೂ ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡ್ತಾರೆ. ಮಂಡ್ಯದ ಕಬ್ಬು ಬೆಳೆಗಾರರಿಗಾಗಿ ಮೈಸೂರು ಶುಗರ್ ಮಿಲ್ಸ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಮೈಸೂರು ಲ್ಯಾಬ್ಸ್, ಭದ್ರಾವತಿಯ ಮೈಸೂರು ಪೇಪರ್ ಮಿಲ್ಸ್ ಹಾಗೂ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೆ ಭೂಮಿಯನ್ನ ಕೊಡುಗೆ ನೀಡ್ತಾರೆ. ಮೈಸೂರಿನಲ್ಲಿ ಕೆಮಿಕಲ್ ಹಾಗೂ ಫರ್ಟಿಲೈಸರ್ಸ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿ ಗ್ಲಾಸ್ ಹಾಗೂ ಪಿಂಗಾಣಿ ಕಾರ್ಖಾನೆಯನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಾರೆ. ಆಗಿನ ಕಾಲದಲ್ಲೇ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿ ಅಭಿವೃದ್ಧಿಗಾಗಿಯೇ ಕನಸನ್ನ ಕಾಣ್ತಾರೆ. ಇವತ್ತು ನಾವೇನು ಮತದಾನ ಮಾಡಿ ಬೆರಳಿಗೆ ಇಂಕನ್ನ ಹಚ್ಚಿಕೊಳ್ತೀವೋ ಆ ಇಂಕನ್ನ ಸ್ಥಾಪನೆ ಮಾಡಿದವರು ಕೂಡ ನಮ್ಮ ಕೃಷ್ಣರಾಜ ಒಡೆಯರೇ. ಅದು ಮೈಸೂರಿನಲ್ಲಿ ಪೇಂಟ್ಸ್ ಹಾಗೂ ವಾರ್ನಿಷ್ ಲಿಮಿಟೆಡ್ ಅನ್ನ ನಿರ್ಮಾಣ ಮಾಡ್ತಾರೆ. ವೀಕ್ಷಕರೇ, ಅತಿ ಚಿಕ್ಕ ವಯಸ್ಸಿಗೆ ಯಾವ ರಾಜಕಾರಣಿಗಳು, ಆಡಳಿತ ಅಧಿಕಾರಿಗಳು ಮಾಡದ ಸಾಧನೆಯನ್ನ ಹಾಗೂ ಅಭಿವೃದ್ಧಿಗಳನ್ನ ಆಗಿನ ಕಾಲದಲ್ಲಿಯೇ ಮಾಡಿ ತೋರಿಸಿದ್ದರು. ಇವತ್ತು ನಮ್ಮ ರಾಜ್ಯ ಮೈಸೂರು ಸಂಸ್ಥಾನದ ಮಹಾರಾಜರ ಆಳ್ವಿಕೆಯಲ್ಲಿ ಏನಾದರೂ ಇದ್ದಿದ್ರೆ ಇವತ್ತು ಇಡೀ ಪ್ರಪಂಚದಲ್ಲೇ ಎಲ್ಲೂ ಕಾಣದ ಅಭಿವೃದ್ಧಿಗಳನ್ನ ನಮ್ಮ ರಾಜ್ಯದಲ್ಲೇ ಕಾಣಬಹುದಿತ್ತು. ಆದರೆ ಈ ವಲಸು ರಾಜಕೀಯ ಅನ್ನೋದು ಬಂದು ನೋಟು ಕೊಟ್ಟು ಓಟು ಕಿಟ್ಟಿಸಿಕೊಂಡು ಅಭಿವೃದ್ಧಿ ಇರಲೇ ಜನ ಸಾಮಾನ್ಯರಿಗೆ ದಿನೇ ದಿನೇ ಕಂಟಕವಾಗ್ತಿದೆ. ಇದಕ್ಕೆಲ್ಲ ಕಾರಣ ನಾವೇ. ಯಾಕಂದ್ರೆ ಒಳ್ಳೆಯ ವ್ಯಕ್ತಿಗೆ ಬೆಂಬಲಿಸದೆ ಪ್ರತಿಷ್ಠೆಗಾಗಿ ಒಂದೇ ಪಕ್ಷವನ್ನ ಬೆಂಬಲಿಸಿ ಆಸೆ ಬಿಟ್ಟಿ ಆಮಿಷಗಳಿಗೆ ಮರುಳಾಗಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂತ ನಾಯಕನನ್ನ ನಾವು ಎಂದು ಕಾಣಲಿಕ್ಕೆ ಆಗೋದಿಲ್ಲ. ಹಾಗೊಂದು ವೇಳೆ ಏನಾದರೂ ಕಂಡರೆ ಆಮಿಷಗಳಿಗೆ ಬಲಿಯಾಗಿ ಅಂತವರನ್ನ ಕಡೆಗಣಿಸುತ್ತೇವೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಸತ್ತ ಪ್ರಜೆಗಳೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.